ಉಡುಪಿ ನಗರದಲ್ಲಿ ವಾಸವಾಗಿರುವ ನಿರಾಶ್ರಿತರಿಗೆ ಶಾಶ್ವತ ಸೂರು ಕಲ್ಪಿಸಬೇಕು ಎಂಬ ಆಶಯವನ್ನ ಇಟ್ಟುಕೊಂಡು ಮಂಜೂರುಗೊಳಿಸಿದ 460 ಮನೆಗಳನ್ನ ಒಳಗೊಂಡ ವಸತಿ ಸಮುಚ್ಚಯದ ಕಾಮಗಾರಿ ಪೂರ್ಣಗೊಳ್ಳುತ್ತಿದೆ. ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಚೀಟಿ ಎತ್ತುವ ಮೂಲಕ ಮನೆ ಹಂಚಿಕೆ ಮಾಡಲಾಗಿದೆ. ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ನೆಲೆಯಡಿ ನೆಲಮಹಡಿಯ ಮನೆ ಹಂಚಿಕೆ ಮಾಡಲಾಗಿದ್ದು ಹಕ್ಕುಪತ್ರ ವಿತರಿಸಲಾಗುವುದು. ಎರಡನೇ ಹಂತದಲ್ಲಿ ಮತ್ತೆ 400 ಮನೆ ನಿರ್ಮಾಣಗೊಳ್ಳಲಿದೆ. ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮ ಯೋಜನೆ ಇದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಕಾರ್ಯಕ್ರಮದಡಿ ಉಡುಪಿಯ ಹೆರ್ಗ ಗ್ರಾಮದ ಬಬ್ಬುಸ್ವಾಮಿ ಲೇಔಟ್ನಲ್ಲಿ U+3 ಮಾದರಿಯಲ್ಲಿ ಎಲ್ಲಾ ಸೌಲಭ್ಯಗಳನ್ನ ಒಳಗೊಂಡ ಗುಣಮಟ್ಟದ ವಸತಿ ಸಮುಚ್ಚಯ ನಿರ್ಮಾಣ ಮಾಡಲಾಗಿದೆ. ಹಕ್ಕುಪತ್ರ ವಿತರಣೆ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸುಮಿತ್ರಾ ನಾಯ್ಕ್, ಬಾಲಕೃಷ್ಣ ಶೆಟ್ಟಿ, ಶಾಸಕ ರಘುಪತಿ ಭಟ್ ಮುಂತಾದವರು ಉಪಸ್ಥಿತರಿದ್ದರು. ಈ ಪ್ಲಾನ್ ತುಂಬಾ ಯೋಗೀಶ್ಚಂದ್ರ ನಾವು ಅಭಿನಂದಿಸಬೇಕು. ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿದೆ, ನೀವು ಫ್ಲಾಟ್ ಪ್ರೈವೇಟ್ ನವರು ಮಾಡುವಂತ ಫ್ಲಾಟ್ಸ್ಗಳನ್ನು ನೋಡಿ, ಇಷ್ಟು ಗಾಳಿ ಬೆಳಕು, ಇಷ್ಟು ಒಂದು ಫ್ಲಾಟ್ಸ್ಗಳಿಂದ ಒಂದು ಫ್ಲಾಟ್ಸ್ಗಳಿಗೆ ಗ್ಯಾಪ್ಗಳು, ಗಾಳಿ ಬೆಳಕು ಪ್ರೈಸ್ ನಿಮಗೆ ಯಾವುದೇ ಖಾಸಗಿ ಫ್ಲಾಟ್ಸ್ಗಳಲ್ಲಿ ಇಷ್ಟು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಕ್ ಕ್ವಾಲಿಟಿಯು ನಾನು ಗುತ್ತಿಗೆದಾರಿಗೆ ಹೇಳಿ ನೋಡಪ್ಪ, ಬಡವರದ್ದು ಮನೆ ನಾಳೆ ಅವ್ರು ಕಷ್ಟಪಟ್ಟು ಒಂದು 90,000 ಕಟ್ಟಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದು ಕ್ವಾಲಿಟಿ ಆಗಬೇಕು ಅಂತ ದೇವ್ರ ನಡೆಸಿ ಇಷ್ಟರವರೆಗೆ ಒಳ್ಳೆ ಕ್ವಾಲಿಟಿಯನ್ನು ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಅದಕ್ಕೆ ಅವರಿಗೆ ಅಭಿನಂದಿಸಿ, ಲೇಟ್ ಆಗಿದೆ, ಲೇಟ್ ಮಾಡಿದ್ದಾರೆ, ಆದರೆ ಕೆಲಸ ಕ್ವಾಲಿಟಿಯಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಅವರಿಗೆ ಅಭಿನಂದಿಸ್ತೀವಿ. 20ರಲ್ಲಿ ಶಿಲಾನ್ಯಾಸ ಮಾಡಿದ್ರು ನಿಮ್ಗೆ ಗೊತ್ತಿದೆ. ಆಮೇಲೆ ಹಣ ಕಟ್ಟಬೇಕು ಅಂತ ಅದು ತುಂಬ ಜನರಿಗೆ ಕಟ್ಟಲಿಕ್ಕಾಗಲ್ಲ, ಬೇಕು ಅಂತ ಕೊಟ್ಕೊಂಡ್ರು ಹಣ ಕಟ್ಟಲಿಕ್ಕಾಗಲಿಲ್ಲ. ಕೆಲವರು ಕಟ್ಟಿದ್ರು, ಮತ್ತೆ ನಾವು ಕೆಲಸ ನೋಡಿ, ಇದಕ್ಕೆ ನೀವು ಹಣ ಕಟ್ಟದೆ ಇದು ಮುಂದೆ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ನೀವು ಹಣ ಕಟ್ಟದೆ ಬ್ಯಾಂಕ್ ಲೋನ್ ಆಗಲ್ಲ, ನೀವು ಹಣ ಕಟ್ಟದೆ 2,70,000 ಇದರಲ್ಲಿ ಸಮಸ್ಯೆ ಇರ್ತಿದೆ ಅಂತ 2,70,000 ಖಾಸಗಿಯವರಿಗೆ ಎಲ್ಲ ನೀವು ಫಲಾನುಭವಿಗೆ ಅರ್ಥ ಮಾಡ್ಕೊಳ್ಳಿ, ಯಾಕೆ ಡಿಲೇ ಆಯಿತು. ನೀವು 90,000 ಕಟ್ಟದೆ ಆ 2,70,000 ಏನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಭಾಳ ಪರಿಶ್ರಮ ಪಟ್ಟು ಮತ್ತು ಭಾಳ ಕನಸಿನ ಒಂದು ಯೋಜನೆ ಇವತ್ತು ಅದರ ಹಕ್ಕುಪತ್ರ ಇವತ್ತು ಹಸ್ತಾಂತರ ಆಗ್ತಾಯಿದೆ. ಎಲ್ರಿಗೊಂದು ನಿಮಗೂ ಭಾಳ